नमस्कार वीक्षक अमोघ वार्ते स्वागत नशराज शिदिगा वार्ते विवर मधुगिरी तालूकिन चिक्कदाटवाळ ग्राम पंचायती व्याप्तिगे सेरिरुव विठलपुर ग्रामदल्लि मद्यदंगडि तेरेयुवुदु बेड एंदु ग्रामस्थरु इंदु ग्रामदल्लि प्रतिभटनेयन्नु नडेसलायितु तालूकिन विठलापुर पक्कद सीमांध्रक्के होंदिकोंडिद्दु सीमांध्रद पेनगुंड हिंदूपुर मणकशिर तालूकिनिंद नूरारु जनरु मद्य व्यसनिगळु आगमिसि ग्रामदल्लि अशांतिय वातावरण सृष्टिमाडुत्तारे इदरिंद ग्रामदल्लिरुव महिळेयरु मत्तु मक्कळु एल्लरिगू साकष्टु तोंदरेयागलिदे स्थळीय ग्राम पंचायतियवरागलि संबंधपट्ट इलाखेयवरागलि ಪರವನಾಗಿ ನಡೆಬಾರದು ವಿಠಲಾಪುರ ಗ್ರಾಮ ಮಧುಗಿರಿ ತಾಲೂಕಿನ ದೇವರ ಮೂಲೆಯಲ್ಲಿನ ಒಂದು ಚಿಕ್ಕ ಹಳ್ಳಿ ಈ ಹಳ್ಳಿಯಲ್ಲಿ ಹಿಂದುಳಿದ ವರ್ಗ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜನಾಂಗದ 125 ಕುಟುಂಬಗಳಿದ್ದು ಇಲ್ಲಿಯವರೆಗೂ ನೆಮ್ಮದಿಯ ಜೀವನ ಮಾಡುತ್ತಿರುತ್ತೇವೆ ಇಂಥ ಚಿಕ್ಕ ಗ್ರಾಮದಲ್ಲಿ ಮದ್ಯದ ಅಂಗಡಿಗಳನ್ನು ಕೊಡಿಗೇನಹಳ್ಳಿ ವೈನ್ಸ್ ಹೆಸರಿನಲ್ಲಿ ಮಾಧುಸ್ವಾಮಿ ಚಂದ್ರಶೇಖರ್ ಎಂಬುವರು ಸದರಿ ಮದ್ಯದಂಗಡಿ ತೆರೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಹೀಗೆಂಬ ಮಾಹಿತಿ ಕೂಡ ಇದೆ ಈ ರೀತಿ ಮದ್ಯದ ಅಂಗಡಿಗೆ ತೆರೆಯಲು ಪ್ರಯತ್ನ ಮಾಡಿದರೆ ಸದರಿ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ ಈ ಹಿಂದೆ ಕವಣದಾಲ ಗ್ರಾಮದ ನಾಗೇಶ್ ಎಂಬುವರು ಮದ್ಯದ ಅಂಗಡಿ ತೆರೆಯಲು ನಿರಂತರ ಪ್ರಯತ್ನ ಪಟ್ಟರು ಸಹ ಅದು ರದ್ದಾಗಿರುತ್ತದೆ ಗ್ರಾಮ ಇಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ ಇದು ತಡೆ ಕಟ್ಟಬೇಕು ಮದ್ಯ ಮಾರಾಟ ಇಲ್ಲಿ ಬಾರ್ ಆಗ್ತಾ ಇದೆ ಅಂತ ಅದು ತಡೆ ಕಟ್ಟಬೇಕು ಮನೆಗೆ ಕುಡ್ಕೊಂಡು ಬಂದು ಜಗಳ ಮಾಡ್ತಿದ್ದಾರೆ ಇದು ಸರ್ಕಾರ ತಿಳ್ಕೊಂಬೇಕು ಯಾಕೆಂದ್ರೆ ಗಂಡ ಮಕ್ಕಳು ಚಿಕ್ಕ ಹುಡುಗರಿಂದ ಕುಡಿತಾವರೆ ಸದರಿ ವಿಠಲಾಪುರ ಗ್ರಾಮವು ಮಡಕಶಿರ ಹಿಂದೂಪುರ ಮತ್ತು ಪೆನಗುಂಡ ಮಧ್ಯಭಾಗದಲ್ಲಿರುತ್ತದೆ ಈ ಗ್ರಾಮದವರು ಕೂಲಿಯನ್ನು ನಂಬಿ ಜೀವನ ಮಾಡುತ್ತಿದ್ದೇವೆ ಈ ರೀತಿ ಮದ್ಯದಂಗಡಿ ತೆರೆದರೆ ಕುಟುಂಬಗಳು ಬೀದಿಗೆ ಬೀಳುವ ಸಂಭವವೇ ಹೆಚ್ಚಾಗಿದೆ ಜೊತೆಗೆ ಜಮೀನುಗಳಲ್ಲಿ ಮದ್ಯದ ಬಾಟಲ್ಗಳ ಗಾಜಿನ ಚೂರುಗಳು ಬೀಳುವ ಸಂಭವವಿರುತ್ತದೆ ಇದರಿಂದಾಗಿ ಜಮೀನಿನ ಫಲವತ್ತತೆ ಕಡಿಮೆಯಾಗುತ್ತದೆ ಇಲ್ಲಿನ ಸಣ್ಣ ಸಣ್ಣ ಮಕ್ಕಳು ಸಹ ಕುಡಿತಕ್ಕೆ ತುತ್ತಾಗಿ ಜೀವ ಕಳೆದುಕೊಳ್ಳುವ ಸ್ಥಿತಿ ಉಂಟಾಗುತ್ತದೆ ಸಮೀಪದಲ್ಲೇ ಚಿಕ್ಕ ಕೆರೆ ಇದ್ದು ಅದರ ಪರಿಸರವನ್ನು ಸಹ ಈ ಮದ್ಯದಂಗಡಿಯಿಂದ ಹಾಳಾಗುವುದರ ಜೊತೆಗೆ ಮದ್ಯ ವ್ಯಸನಿಗಳು ದ್ವಿಚಕ್ರ ವಾಹನದಲ್ಲಿ ಅತಿ ವೇಗವಾಗಿ ಬಂದು ಅಪಘಾತಕ್ಕೆ ಕಾರಣವಾಗುತ್ತದೆ ವಿಠಲಾಪುರ ಗ್ರಾಮದಲ್ಲಿ ಮದ್ಯ ಅಂಗಡಿಗಳು ತೆರಬೇಕಂತ ಕೆಲವು ರಾಜಕಾರಣಿ ವ್ಯಕ್ತಿಗಳು ಬಂದಿದ್ದಾರೆ ಆಗಲೇ ಬಿಲ್ಡಿಂಗ್ ಸಮೇತ ಇದು ನಿರ್ಮಾಣ ಮಾಡ್ತಾ ಇದ್ದಾರೆ ಮೂಲ ಸೌಕರ್ಯಗಳಿಲ್ಲ ಅದು ಮತ್ತೆ ಇಲ್ಲಿ ಗಡಿಭಾಗ ಬೇರೆ ನಮ್ಮೂರು ಗಡಿಭಾಗದಲ್ಲಿ ಮದ್ಯ ಅಂಗಡಿಗಳು ತಿರುಗುವುದು ತೆರಿಬಾರ್ದು ಅಂತ ನನ್ನ ವಿನಂತಿ ಮತ್ತು ಇದರಿಂದ ನಮ್ಮ ಸುತ್ತಮುತ್ತಲಿನ ಜಮೀನಿನಲ್ಲಿ ಗಾಜು ಚೂರುಗಳು ಮತ್ತು ಪೇಪರ್ಗಳೆಲ್ಲ ಬೀಳ್ತವೆ ಒಂದು ಬಾರು ರಾಜಕೀಯವಾಗಿ ಬಾರ್ ತಂದು ಇಲ್ಲಿ ಹೈಟೆಕ್ ಬಾರ್ ಅಂತಕ್ಕಂಥದ್ದು ಹಾಕ್ತಾ ಇದ್ದಾರೆ ಇದರಿಂದ ಸಣ್ಣ ಮಕ್ಕಳು ಸಮೇತ ಒಂದು 15 ವರ್ಷ ಸ್ಕೂಲ್ಗೆ ಹೋಗೋ ಮಕ್ಕಳು ಸಮೇತನೂ ಕುಡಿಯೋದನ್ನು ಚಟಕ್ಕೆ ಬಿದ್ದುಬಿಟ್ಟು ಇಲ್ಲಿ ಹುಡುಗರು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಇಲ್ಲಿ ಇಂಥ ಸಣ್ಣ ಗಡಿಭಾಗದಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಬಾರ್ಗಳನ್ನು ನಿಲ್ಲಿಸಬೇಕು ಮತ್ತು ಈ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಾಗಿರಲಿ ಪಂಚಾಯತಿ ಕಾರ್ಯಗಳಾಗಿರ್ಬೋದು ಇಲ್ಲಿ ಅಧಿಕಾರಿಗಳು ಇದಕ್ಕೆ ಗಮನ ಕೊಟ್ಟು ಇದನ್ನು ಬಾರ್ ನಿಲ್ಲಿಸೋ ಥರ ಮಾಡಬೇಕು ಈ ಥರ ಬಾರ ಹಾಕೋದ್ರಿಂದ ಇಲ್ಲಿರ್ತಕ್ಕಂಥ ಕುಡುಕರು ಜಾಸ್ತಿ ಆಗಿಬಿಟ್ಟು ಮತ್ತು ಅಲ್ಲಿ ರೈತರಿಗೆ ಸಣ್ಣ ರೈತರು ಇರ್ತಕ್ಕಂಥವ್ರು ಅವ್ರಿಗೆ ಜಮೀನು ಪಕ್ಕದಲ್ಲಿ ಗಾಜು ಚೂರುಗಳು ಮತ್ತು ಪ್ಲಾಸ್ಟಿಕ್ ಪೇಪರ್ ಇವೆಲ್ಲ ಬಿದ್ದು ಅವ್ರಿಗೂ ತೊಂದರೆ ಆಗುತ್ತೆ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಇದೆ ಒಂದು ಸಣ್ಣದು ಈ ಊರಿಗೆ ಆ ಕೆರೆ ಸ್ವಚ್ಛವಾಗಿರ್ತಕ್ಕಂಥದ್ದು ಈ ಪೇಪರು ಮತ್ತು ಮತ್ತಿತರ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲ್ಲಿ ಹಾಕಿ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾಯಿದೆ ಅದನ್ನು ದಯವಿಟ್ಟು ಇಲ್ಲಿರ್ತಕ್ಕಂಥ ಇಲ್ಲಿ ನಮ್ಗೆ ಸೇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಪಂಚಾಯಿತಿ ಕಾರ್ಯಾಲಯ ಆಗಿರ್ಬೋದು ಇದಕ್ಕೆ ಗಮನ ಕೊಟ್ಟು ಇದನ್ನು ನಿಲ್ಲಿಸೋ ಥರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ ಜೊತೆಗೆ ಗ್ರಾಮದಲ್ಲಿ ಅಶಾಂತಿಗೆ ಕಾರಣವಾಗುವುದರಿಂದ ಈ ಮದ್ಯದ ಅಂಗಡಿಗಳು ತೆರೆಯಲು ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಬಾರದು ನೀಡಿದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಸಿರಾಜ್ ಅಹಮದ್ ಅಮುಕ್ ಟಿವಿ ಮಧುಗಿರಿ ಪ್ರಸ್ತುತ ಕೃಷಿ ವ್ಯವಸ್ಥೆಯಲ್ಲಿ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿ ಆರ್ಥಿಕವಾಗಿ ಸಬಲಗೊಳಿಸಲು ರೈತರಿಗೆ ವರದಾನವಾಗಿದೆ ರೇಷ್ಮೆ ಕೃಷಿಯಲ್ಲಿ ಇನ್ನಷ್ಟು ನವೀನತೆ ಉಂಟು ಮಾಡಲು ವಿಥಳಿ ರೇಷ್ಮೆ ಪ್ರೇರಣಾ ತರಬೇತಿ ಕಾರ್ಯಾಗಾರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೇಷ್ಮೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇದರ ಒಂದು ವರದಿ ಇದೆ ನೋಡ್ಕೊಂಬನಿ ಒಂದೆಡೆ ರೇಷ್ಮೆ ಉತ್ಪಾದಕರಿಗೆ ತಾಂತ್ರಿಕ ಸಲಹೆ ಮತ್ತೊಂದೆಡೆ ಹಿಪ್ಪು ನೇರಳೆ ಬೆಳೆಯ ಸಾಲು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಗಳಕುಪ್ಪೆ ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ಕ್ಷೇತ್ರೋತ್ಸವ ಹಾಗೂ ದ್ವಿತಳಿ ರೇಷ್ಮೆ ಪ್ರೇರೇಪಣಾ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ರೇಷ್ಮೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಪ್ರಭಾಕರ್ ಮಾತನಾಡಿ ರೈತರಿಗೆ ಆರ್ಥಿಕವಾಗಿ ಸಬಲಗೊಳಿಸಲು ಈ ಕೃಷಿ ಅತ್ಯಂತ ಸಹಾಯಕಾರಿ ಭಾರತದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ದ್ವಿತಳಿ ರೇಷ್ಮೆಯ ಪ್ರಾತ್ಯಕ್ಷತೆ ಹಾಗೂ ಗ್ರಾಮ ಮಟ್ಟದ ತರಬೇತಿ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಬೆಳೆ ಅಭಿವೃದ್ಧಿ ಹಾಗೂ ರೇಷ್ಮೆ ಕೃಷಿಯ ಹಂತಗಳನ್ನು ತಿಳಿಸಿಕೊಟ್ಟಿದ್ದೇವೆ ಎಂದರು ಪ್ರಸ್ತುತ ಕಾಲಘಟ್ಟದಲ್ಲಿ
ರೈತ ಬಾಂಧವರಿಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಆರ್ಥಿಕ ಬೆಳೆಗಳಿಗೆ ಹೋಲಿಸಿದರೆ ನಮ್ಮ ರೇಷ್ಮೆ ಬೆಳೆ ಭಾಳ ಚೆನ್ನಾಗಿದೆ. ಧಾರಣೆ ಲೆಕ್ಕ ಹಾಕಿದಾಗ ಈಗ ಒಂಥರ ಶುಕ್ರದೇಶ ಅಂತೀವಲ್ಲ, ಕಳೆದ ಒಂದು 7-8 ತಿಂಗಳಲ್ಲಿ ಯಾವುದೇ ಬೆಳೆಗಳಿಗೆ ರೇಟ್ ಕಡಿಮೆ ಆಯಿತು ಕೋವಿಡ್ಡಿಂದ. ಆದರೆ ರೇಷ್ಮೆಗೆ ಭಾಳ ಉತ್ಕೃಷ್ಟವಾದ ರೇಟ್ ಇದೆ. ನಾವೇನು ಹೇಳ್ತೀವಿ, ನಾವು ಕಳೆದ ಒಂದು 25-30 ವರ್ಷದಲ್ಲಿ ಈ ಧಾರಣೆ ನೋಡಲೇ ಇಲ್ಲ. ಅಂಥ ಧಾರಣೆ ಇರೋದ್ರಿಂದ ಇನ್ನೂ ಹೆಚ್ಚಿನ ರೇಷ್ಮೆ ಬೆಳೆಗಾರರು ರೇಷ್ಮೆ ಕೃಷಿ ಮಾಡಲಿ ಅಂತ ನಾವು ಬಯಸ್ತೀವಿ. ನಂತರ ನೆಲಮಂಗಲ ತಾಲೂಕು ರೇಷ್ಮೆ ನಿರೀಕ್ಷಕ ಟಿ ಶ್ರೀನಿವಾಸಮೂರ್ತಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ನೆಲಮಂಗಲ ತಾಲೂಕಿನಲ್ಲಿ 16 ಹೆಕ್ಟೇರ್ನಿಂದ 50 ಹೆಕ್ಟೇರ್ವರೆಗೆ ರೇಷ್ಮೆ ಬೆಳೆಯ ಹಿಪ್ಪು ನೆರಳೆ ಕೃಷಿಗೆ ಪ್ರೋತ್ಸಾಹಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೇಷ್ಮೆ ಕೃಷಿಗೆ ಒತ್ತು ನೀಡಲಿದ್ದೇವೆ ಎಂದರು. ಒಟ್ಟಿನಲ್ಲಿ ರೇಷ್ಮೆ ಕೃಷಿಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಿನದಾಗಿ ದ್ವಿತಳಿ ಗೂಡನ್ನು ಬೆಳೀಲಿ, ಮತ್ತು ಹೆಚ್ಚಿನದಾಗಿ ರೈತರು ರೇಷ್ಮೆ ಕೃಷಿ ಅಳವಡಿಸ್ಕೊಂಡು ಅವರ ಆರ್ಥಿಕ ಮಟ್ಟ ಹೆಚ್ಚಿಸ್ಕೊಳ್ಳಿ ಅಂತೇಳಿ ನಾವು ಹೊಸದಾಗಿ ಗವಿರಂಗಯ್ಯ ಚಿಕ್ಕರಾಮಯ್ಯ ಅವ್ರ ತೋಟದಲ್ಲಿ ಮಾಡಿದೋ. ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಾಗಿರ್ತಾರೆ. ಇವರು ಹುಳು ಸಾಗಾಣಿಕೆ ಮನೆ ಮಾಡಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಸಹಾಯಧನ 360,000 ರೂಪಾಯಿ ಸಿಗುತ್ತೆ. ಹಾಗೆ ನರೇಗಾದಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ. ಇವ್ರಿಗೆ 2 ವರ್ಷಕ್ಕೆ 3ನೇ ವರ್ಷದ ಅವಧಿವರೆಗೂ ಕೂಡ ನರೇಗಾದಲ್ಲಿ ಇವ್ರಿಗೆ ಸುಮಾರು 2.5 ಲಕ್ಷ ಅನುದಾನಗಳನ್ನು ಕೊಟ್ಟಿವೆ. ಹಾಗಾಗಿ ರೇಷ್ಮೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸುವಂಥದ್ದು. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ರೇಷ್ಮೆ ಕೇವಲ ಕೆಲವಾರು ವರ್ಷಗಳ ಹಿಂದೆ ಬರೀ 16 ಹೆಕ್ಟರ್ ಇತ್ತು. ಇಲ್ಲಿ ಸಿಬ್ಬಂದಿ ಕೊರತೆ ಇದೆ. ಹಾಗಾಗಿ ನಾನು ಈ ಒಂದು ಈ ವೇಳೆಯಲ್ಲಿ ಸಹಾಯಕ ಉಪನಿರ್ದೇಶಕ ಉದಯ್, ವಿಜ್ಞಾನಿ ರಮೇಶ್, ಇಲಾಖೆಯ ಸುಬ್ರಹ್ಮಣ್ಯ, ಅನುಷಾ, ಗಾಯತ್ರಿ, ಕುಮಾರ್, ಧನಂಜಯ, ಸಿದ್ದರಾಮಯ್ಯ, ಗ್ರಾಮ ಪಂಚಾಯತಿ ಸದಸ್ಯೆ ಪ್ರಭಾವತಿ, ಪ್ರಗತಿಪರ ರೈತ ನಾಗರಾಜು ಮತ್ತು ಹಲವಾರು ರೇಷ್ಮೆ ಬೆಳೆಗಾರರು ಪಾಲ್ಗೊಂಡಿದ್ದರು. ತಗ್ಗೆ ಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ಹೂಗಳನ್ನು ತಿಪ್ಪೆಗೆ ಎಸೆಯುತ್ತಿರುವ ರೈತರು, ಪಿತೃಪಕ್ಷದ ನಂತರ ಕೊಂಚ ಹೂಗಳಿಗೆ ರೇಟ್ ಸಿಕ್ಕಿ ಸಂತಸ ಪಡುವಷ್ಟರಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಹೂಗಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಆದರೂ ರೈತರು ಹೂಗಳನ್ನು ಹಾರಿಸಿಕೊಂಡು ಮಾರ್ಕೆಟ್ಗೆ ತಗೊಂಡೋದ್ರೆ ಮಾರ್ಕೆಟ್ ನೀರಿನ ಕುಂಟೆಯಂತೆ ಮಾರ್ಪಾಟಾಗಿದೆ. ಈ ನೀರಿನಲ್ಲೇ ಹೂಗಳನ್ನಿಟ್ಟು ಮಾರುವ ಪರಿಸ್ಥಿತಿ ಕೂಡ ಎದುರಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಹೌದು, ಹೀಗೆ ಗುಂಡಿಗಳಲ್ಲಿ ನೀರು ನಿಂತು ರೈತರು ಹೂಗಳನ್ನು ಹೊತ್ತು ತರಲು ಹರಸಾಹಸ ಪಡುತ್ತಿರುವುದು, ಹೊತ್ತು ತಂದ ಹೂವಿನ ಬ್ಯಾಗ್ಗಳು ಈಗೋ ಹಾಗೋ ಬಿದ್ದು ಹೋಗುತ್ತೆ ಅನ್ನೋ ಭಯದಿಂದ ಬರುತ್ತಿರುವ ರೈತರು, ಯಾಮಾರಿ ಮಳೆ ನೀರಲ್ಲಿ ಬಿದ್ದು ಗಾಯಗೊಂಡ ಉದಾಹರಣೆಗಳು ಕೂಡ ಇವೆ. ಕಳೆದ 2-3 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಳೆಗೆ ಹೂಗಳು ತೋಟದಲ್ಲೇ ಕಮರಿವೆ. ಅಳಿದುಳಿದ ಹೂಗಳನ್ನು ಮಾರುಕಟ್ಟೆಗೆ ತಂದರೆ ಅಲ್ಲಿಯೂ ಮಳೆ ನೀರಿನ ಪಾಲಾಗಿವೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹೂವಿಗೆ ಬೆಲೆಯೂ ಸಿಗಲಿಲ್ಲ, ಮಳೆ ಬಂದು ಎಲ್ಲ ಹಾಳಾಗಿ ಹೋಯಿತು ಅಂತ ರೈತರು ಟನ್ಗಟ್ಟಲೆ ಹೂಗಳನ್ನು ನೀರಲ್ಲೇ ಸುರಿದು ಗದ್ದೆಯಾದಂತಹ ಮಾರ್ಕೆಟ್ ರಾಗಿ ಪೈರುಗಳನ್ನು ನೆಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಹೂವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ತೋಟಗಳಲ್ಲಿಯೇ ಹೂಗಳು ಹಾಳಾಗ್ತಾ ಇವೆ. ಮಾರುಕಟ್ಟೆಗೆ ತಂದರೂ ಹೂಗಳನ್ನು ಖರೀದಿಸುತ್ತಿಲ್ಲ. ಹೀಗಾಗಿ ಅಪಾರ ಪ್ರಮಾಣದ ಹೂಗಳನ್ನು ರೈತರು ತಿಪ್ಪೆಗೆ ಸುರಿದಿದ್ದಾರೆ. ದಸರಾ ವೇಳೆ ಹೂಗಳಿಗೆ ಒಳ್ಳೆಯ ಬೆಲೆ ಸಿಗ್ತಾ ಇತ್ತು. ನಿರಂತರ ಮಳೆ ಹಿನ್ನೆಲೆಯಲ್ಲಿ ತೋಟದಲ್ಲಿ ಹೂವು ಹಾಳಾಗುತ್ತಿವೆ. ಇರುವ ಹೂಗಳನ್ನು ತಂದರೂ ಕೂಡ ಮಾರ್ಕೆಟ್ ಈ ಕೊಚ್ಚೆಯಿಂದ ಇರುವ ನೀರಲ್ಲೇ ಹೂವಿನ ಬ್ಯಾಗ್ಗಳಿಟ್ಟು ಮಾರಿದ್ರೂ ಯಾರೂ ಸಹ ಹೂ ಕೊಳ್ಳಲು ಮುಂದಾಗುತ್ತಿಲ್ಲ ಅಂತ ರೈತ ಮುನಿರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಆಗಿರೋದ್ರಿಂದ ಅಗಲಗುರ್ಕಿ ಹತ್ರ ಕೆಂಬಾಕ್ಸ್ ಹತ್ರ ಇರೋ ಗಲೀಜು ಮಾರ್ಕೆಟ್ ಆಗೈತೆ. ರೈತರಿಗೆ ಪೂರ ಸಮಸ್ಯೆ ಆಗೈತೆ. ಈ ಗಲೀಜಾಗಿರೋದ್ರೆ ಬ್ಯಾಗ್ಗಳು ಹೂಗಳು ಎಲ್ಲ ಗಲೀಜಾಗಿ ರೇಟ್ ಸಿಕ್ಕಿದ್ದೀರಾ ಎಲ್ಲ ಕೊಳಚಕ್ಕೆ ಹಾರಾಗ್ತಾ ಇದ್ದೀವಿ. ಅದರಿಂದ ರೈತರು ಭಾಳ ಅನಾನುಕೂಲ ಆಗೈತೆ. ಅದರಿಂದ ನೀವು ನಮಗೆ ಮಾರ್ಕೆಟ್ ಬೇರೆ ಕಡೆ ಒಳ್ಳೆ ಕಡೆ ಕೊಟ್ಟರು ಅನುಕೂಲ ಐತೆ. APMC ಮಾರ್ಕೆಟ್ ಐತೆ, ಅದು ದನಗಳ ಮಾರ್ಕೆಟು, ಅದು ಕೊಟ್ಟರು ಚಿಂತೆ ನಮ್ಗೆ ಚೆನ್ನಾಗೈತೆ. ಇಲ್ಲಾಂದ್ರೆ ಅದು ಬಿಟ್ಟು ರೋಡ್ ಸೈಡ್ ಎಲ್ಲ ನಾವು ಒಂದು 2 ಕಿಲೋಮೀಟ್ರು ಗೌರ್ಮೆಂಟ್ ಜಮೀನು ದೆಳ್ಳಿ ಮಸ್ತಾಗೈತೆ. ಎಲ್ಲ ಕೊಟ್ಟರು ಓಕೆ. ನಮಗೆ ಈ ಕೊಳಜೆ ನೀರಾಗಿ ತಗೊಂಬಂದ ರೈತರಿಗೆ ಭಾರಿ ಅನುಕೂಲ ಸಮಸ್ಯೆ ಇದೆ, ಇಬ್ಬಂದಿ ಆಗಿಬಿಟ್ಟೈತೆ.
ಅದನ್ನ ರೈತರು ಎಸಿ ಆಗಿರ್ಬೋದು ಎಸಿ ಆಗಿರ್ಬೋದು ಯಾರನ್ನ ಆಗಿರ್ಬೋದು ರೈತರು ಯಾವ ತರ ಕಷ್ಟ ಬೀಳ್ತಿದ್ದಾರೆ ರೈತರು ಬೆವರು ಸುಸ್ಕೊಂಡು ಕಷ್ಟ ಬೀಳ್ತಾರೆ ತಗೊಂಡ್ಬಂದ ಚರಾಣಿಗೆ ಸುಟ್ಟಿಸ್ತಾವ್ರೆ ಅವ್ರಿಗೇನು ಒಂದು ರೂಪಾಯಿ ಆಗ್ತಾ ಇಲ್ಲ 10 ರೂಪಾಯಿ ಬಂಡವಾಳ ಹಾಕ್ತಾರೆ 1 ರೂಪಾಯಿ ಎತ್ಕೊಂಡಾತಾವ್ರೆ ಅದರಿಂದ ಎಲ್ಲ ಸಾಲಗಾರರಿಗೆ ಸಮಸ್ಯೆ ಆಗ್ತದೆ ಈಗ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತ ಈ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಲ್ಲಿ ಇತ್ರ ಗದ್ದೆ ಕಟ್ಟಿದೆ ಮಾರ್ಕೆಟ್ ಕೊಳಚೆ ಗುಂಡಿ ಆಗಿದೆ ಹೂವಿನ ಮಾರ್ಕೆಟ್ ಅವು ನಾವು ಹೂವು ತಂದಂಗೆ ತಂದು ಇಲ್ಲಿ ಮಾರ್ಕೆಟಲ್ಲಿ ಕಷ್ಟ ಬಿದ್ದು ತಂದರೆ ಇಲ್ಲಿ ಕೊಚ್ಚೆ ಆಗಿರ್ತದೆ ಅದನ್ನ ತಕೊಳ್ಳೋರಿಲ್ಲ ರೈತರು ಏನು ಪರದಾಡ ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ನೇಣ ಹಾಕೊಳ್ಳೋ ಸ್ಥಿತಿಯಲ್ಲಿದೆ ರೈತರು ಆದರೆ ಯಾವ ಆಡಳಿತನೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇಲ್ಲಿ ಯಾರು ಕೇಳೋರಿಲ್ಲ ರೈತರ ಗೋಳನ್ನು ಯಾರು ಕೇಳೋರಿಲ್ಲ ಎಲ್ಲ ಗುಂಡಿಗಳು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಹೂವು ಇಲ್ಲಿ ಸುರಿದವರೆ ನೋಡ್ಕೊಂಡು ಹೋಗ್ತಾರೆ ಅದರ ಬಗ್ಗೆ ಏನು ಯಾರು ಚಿಂತೆ ಮಾಡ್ತಾ ಇಲ್ಲ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಇದನ್ನ ಸರಿಪಡಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಅದು ಮಾಡದೇ ಇದ್ರೆ ನಮ್ಮ ಕರ್ಮ ಅಷ್ಟೇ ರೈತರ ಕರ್ಮ ಈಗ ಇಷ್ಟೊಂದು ಗುಂಡಿ ಬಿದ್ದಿದೆ ಮಳೆ ನೀರು ಬಂದಾಗ ಸಮಸ್ಯೆ ಆಗ್ತಿದೆ ಯಾಕೆ ಆಗ್ತಿದೆ ಈ ತರ ಸಮಸ್ಯೆ ಯಾಕೆ ಆಗ್ತಿದೆ ಅದು ಅದು ವ್ಯವಸ್ಥೆ ಮಾಡಿಲ್ಲಲ್ಲ ನೀರು ಹೋಗೋದು ಯಾವ ಕಡೆ ಲೆವೆಲ್ ಇಲ್ಲ ಇದು ಅವ್ವ ಸುರಿದಿರೋದು ಎಲ್ಲಿ ಸುರಿಬೇಕು ಏನು ಇಲ್ಲಲ್ಲ ವ್ಯವಸ್ಥೆ ಇಲ್ವಲ್ಲ ಅಲ್ಲ ಗಾಡಿಯಲ್ಲಿ ಬ್ಯಾಗ್ ಎಲ್ಲ ಕೊರೋನಾ ಬಂದ ಸಂದರ್ಭದಲ್ಲಿ ಜಿಲ್ಲಾಡಳಿತ ನಗರದಿಂದ ಕ್ಯಾಂಪಸ್ ಬಳಿಗೆ ಶಿಫ್ಟ್ ಮಾಡಿದ್ರು ಆದರೆ ಜಿಲ್ಲಾಡಳಿತ ಮಾತ್ರ ಸೂಕ್ತವಾದ ವ್ಯವಸ್ಥೆ ಏನೂ ಮಾಡಿಲ್ಲ ಸೂಕ್ತವಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಎದ್ದು ಬಿದ್ದು ಹೂಗಳನ್ನು ತರ್ತಿದ್ದಾರೆ ವ್ಯಾಪಾರಸ್ಥರು ಹೊರ ರಾಜ್ಯಗಳಿಂದ ಹೂ ಕೊಳ್ಳಲು ಬರ್ತಾರೆ ಆದರೆ ವ್ಯವಸ್ಥಿತವಾದ ಶೌಚಾಲಯ ಕಲ್ಪಿಸಿಕೊಟ್ಟಿಲ್ಲ ನಗರದಿಂದ ಮಾರ್ಕೆಟ್ಗೆ ಬರಬೇಕಾದ್ರೆ ಆಟೋ ರಿಕ್ಷಾದವರು 100 ರೂಪಾಯಿ ಕೇಳ್ತಾರೆ ನಮಗೆ APMC ಮಾರ್ಕೆಟ್ ಬಳಿ ವ್ಯವಸ್ಥಿತವಾದ ಜಾಗ ಇದೆ ಆದರೆ ಜಿಲ್ಲಾಡಳಿತ ಮಾತ್ರ ಕುಂಟು ನೆಪ ಹೇಳುತ್ತಿದ್ದಾರೆ ಅಂತ ವರ್ತಕ ಖ್ಯಾತಪ್ಪ ಆಕ್ರೋಶ ಹೊರಹಾಕಿದ್ರು ಕೊರೋನಾ ಬಂತು ಅಂತ APMC ಸೆಕ್ರೆಟರಿ ಸಾಹೇಬರು ನಿಮಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾರ್ಕೆಟ್ನಲ್ಲಿ ಎಲ್ಲರೂ ಹೇಳಿದ್ರು ಕೊರೋನಾ ಎಲ್ಲಿ ಬಂದಿದೆ ಅಂತ ಕೇಳಿದ್ವಿ ಎಲ್ಲ ಬರ್ತಾಯಿತ್ತೆ ನೀವು 24ನೇ ತಾರೀಕು ನೀವು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ನಾವು ಒಪ್ಕೊಂಡು ಬಂದ್ವಿ ಆಮೇಲೆ ಸ್ಥಳಾಂತರ ಇಲ್ಲಿ ಮಾಡಿದ್ರು ಏನು ವ್ಯವಸ್ಥೆನೂ ಇಲ್ಲ ಇಲ್ಲಿ ಏನು ವ್ಯವಸ್ಥೆನೂ ಕೂತ್ಕೊಳ್ಳೋಕ್ಕಾಗಲ್ಲ ರೈತರು ಕೂಡ ಎದ್ದು ಬಿದ್ದು ಬರ್ತಾಯಿದ್ದಾರೆ ಪರಿಸ್ಥಿತಿ ಹೂವು ತೆಗಿಬೇಕಾದ್ರೆ ಬೇರೆಯವರು ಮಹಾರಾಷ್ಟ್ರ ಈ ತಮಿಳ್ನಾಡು ಇವರೆಲ್ಲ ಬರ್ತಾರೆ ಅವ್ರಿಗೆ ವ್ಯವಸ್ಥೆ ಇರಬೇಕು ಒಂದು ಲೇಡೀಸ್ ಬಂದರೆ ಒಂದು ಲ್ಯಾಟ್ರಿನ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಇಲ್ಲಿಲ್ಲ ವ್ಯವಸ್ಥೆ ಅವ್ಯವಸ್ಥೆ APMC ಮಾರ್ಕೆಟ್ನೆಲ್ಲ ಆಯ್ತೆ ವ್ಯವಸ್ಥೆ ಅಲ್ಲಿಗೆ ಬರ್ತಾರೆ ಇಲ್ಲಿ ಯಾರೂ ಬರೋಲ್ಲ ಆಟೋ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬರಬೇಕಾದ್ರೆ 100 ರೂಪಾಯಿ ಕೇಳ್ತಾರೆ ಆಟೋದವರು ಈ ಥರ ಇರೋದ್ರಿಂದ ರೈತರೆಲ್ಲನೂ ಸುಸ್ತಾಗಿ ಹೋಗ್ತಾರೆ ವ್ಯಾಪಾರಸ್ಥರೂ ಸುಸ್ತಾಗವ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಎದ್ದೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಜಿಲ್ಲಾಡಳಿತ ಕೊರೋನಾ ಎಂಬ ಕುಂಟು ನೆಪ ಹೇಳಿಕೊಂಡು 2 ವರ್ಷಗಳಿಂದನೂ ಹೂವಿನ ಮಾರ್ಕೆಟನ್ನು ಸ್ಥಳಾಂತರಿಸದೆ ಮುಂದೆ ಮುಂದೆ ನೂಕುತ್ತಾ ಬರ್ತಿದೆ ಆದರೆ ರೈತರಿಗೆ ಒಂದು ವ್ಯವಸ್ಥಿತವಾದ ಜಾಗವನ್ನು ನಿಗದಿಪಡಿಸಿ ಅನುವು ಮಾಡಿಕೊಟ್ಟರೆ ಸೂಕ್ತ ಎಂದು ರೈತರ ಮತ್ತು ವರ್ತಕರ ಬೇಡಿಕೆಯಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದಕ್ಕೆ ಸ್ಪಂದಿಸಿ ಕ್ರಮ ತೆಗೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ಎನ್ ಸತೀಶ್ ಅಮೋಘ ಟಿವಿ ಚಿಕ್ಕಬಳ್ಳಾಪುರ ತಾಲೂಕಿನ ನರಸಾಪುರ ಹೋಬಳಿಯ ಬೆಳ್ಳೂರು ಗ್ರಾಮ ಶ್ರೀ ಪಟಾಲಮ್ಮ ಮತಿಯಾಲಮ್ಮ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ LG ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಕೋಲಾರದ ದೊಡ್ಡವಲ್ಲಭಿ ಲಕ್ಷ್ಮಣಗೌಡರು 2 ಲಕ್ಷ ರೂಪಾಯಿ ಚೆಕ್ಕನ್ನು ಗ್ರಾಮದ ಹಿರಿಯ ಮುಖಂಡರಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳ್ಳೂರು ಗ್ರಾಮದ ಮುಖಂಡರು ಸಮಾಜ ಸೇವಕ ಲಕ್ಷ್ಮಣಗೌಡರನ್ನು ದೇವಾಲಯದ ವೀಕ್ಷಣೆಗೆ ಬರಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಚೆಕ್ ಹಸ್ತಾಂತರ ಮಾಡಿ ಮಾತನಾಡಿದ ಲಕ್ಷ್ಮಣಗೌಡರು ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದು ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೇ ಮರೆಯಲಿ ಅನ್ನ ನೀಡಿದ ಈ ಮಣ್ಣನ್ನು ನಾ ಹೇಗೆ ತಾನೇ ಮರೆಯಲಿ ಕೋಲಾರ ನನ್ನ ಮನೆ ನನ್ನ ಮನೆಯ ಸೇವೆಗೆ ನಾನು ಸದಾ ಸಿದ್ಧ ಎಂದು ಭಾವೋದ್ವೇಗದಿಂದ ನೋಡಿದರು ಲಕ್ಷ್ಮಣಗೌಡರಿಂದ ಚೆಕ್ ಸ್ವೀಕರಿಸಿದ ಊರಿನ ಮುಖಂಡರುಗಳು ಬೆಳ್ಳೂರಿನ ಶ್ರೀ ಪಟಾಲಮ್ಮ ಮುತ್ಯಾಲಮ್ಮರವರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುವುದರಿಂದಲೇ ಆ ದೇವಿಯರು ನಿನ್ನನ್ನು ಇಲ್ಲಿಗೆ ಕರೆಸಿ ನಿನ್ನಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದಾರೆ ನೀವು ನಿಜಕ್ಕೂ ಅದೃಷ್ಟವಂತರು ಅಂತ ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ವೆಂಕಟಸ್ವಾಮಪ್ಪ ಮುನಿಚೆನ್ನಪ್ಪ ಎಸ್ ಕೃಷ್ಣಪ್ಪ ಚಂದ್ರಾಯಪ್ಪ ಹನುಮಾನ್ ವೆಂಕಟೇಶಪ್ಪನವರು TP ಮಂಜುನಾಥ್ ಅಶ್ವಥ್ ಮೆಂಬರ್ ನರಸಿಂಹ ತಿರುಮಲೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಲಕ್ಷ್ಮೀಪತಿ ಅಮೋಘ ಟಿವಿ ಕೋಲಾರ ಇನ್ನು ಕರ್ನಾಟಕ ರಾಜ್ಯ ಸ್ಕ್ವಾಯ್ ಸಂಸ್ಥೆಯವರ ಸಹಯೋಗದಲ್ಲಿ ಮೋಕ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ದಿನದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ತರಬೇತಿಯನ್ನು ಆಯೋಜನೆ ಮಾಡಲಾಗಿತ್ತು
ನಗರದಲ್ಲಿರುವ ಮೋಕ್ಷ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕರ್ನಾಟಕ ರಾಜ್ಯ ಸ್ಕ್ವಾಯ್ ಸಂಸ್ಥೆಯ ಇವರ ಸಹಯೋಗದಲ್ಲಿ ಒಂದು ದಿನದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ತರಬೇತಿ ಶಿಬಿರಕ್ಕೆ ನಗರಸಭೆ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಚಾಲನೆ ನೀಡಿದರು. ತರಬೇತಿಯನ್ನ ಪಡೆದ 20 ವಿದ್ಯಾರ್ಥಿಗಳು ಭಾಗವಹಿಸಿದ್ದವರನ್ನ ಸನ್ಮಾನಿಸಿ ತರಬೇತಿ ಪಡೆದ ಪ್ರತಿಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ತುಳಸಿ, ಮೋಕ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷರು ಜಿವಿ ಮೋಹೇಂದರ್ ನಾಯ್ಡು, ಎಸ್ ಮುಸ್ತಕ್ ಅಹಮದ್, ಮಾಜಿ ಹಾಕಿ ಕೋಚ್, ಜಿಲ್ಲಾ ಸ್ಕ್ವಾಯ್ ಸಂಸ್ಥೆಯವರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನವರಾತ್ರಿ ಹಬ್ಬದ ಪ್ರಯುಕ್ತ ಗುಡಿಬಂಡೆಯಲ್ಲಿ 10 ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ಲಲಿತ ಸಹಸ್ರನಾಮ ಶಿವಾನಂದ ಲಹರಿಯ ಪಾರಾಯಣ ಮಾಡಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅನೇಕ ವರ್ಷಗಳಿಂದ ನವರಾತ್ರಿ ಸಮಯದಲ್ಲಿ ಪ್ರತಿದಿನ ಒಂದೊಂದು ಮನೆಯಲ್ಲಿ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿಯ ವತಿಯಿಂದ ಈ ರೀತಿ ಪಾರಾಯಣ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸುವ ಪದ್ಧತಿ ನಡೆದು ಬಂದಿದೆ. ಸುಮೇರು ಮಧ್ಯ ಶೃಂಗಸ್ಥ ವಿಸಂಸ್ಥ ಕದಂಬವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ದೇವಶ್ರೀಗಣ ಸಂಗಾತ ಸ್ಮೃಯ ಮಾನಾತ್ಮ ವೈಭವ. ತಮ್ಮ ಸರದಿ ಇರುವ ದಿನ ಹೆಂಗಳೆಯರು ಪಾರಾಯಣ ಮಾಡಲು ಬರುವ ಮುತ್ತೈದೆಯರಿಗಾಗಿ ವಿಶೇಷ ಭಕ್ಷ್ಯ ಪ್ರಸಾದಗಳನ್ನು ತಯಾರಿಸುವ ಉತ್ಸಾಹ ಗಡಿಬಿಡಿ ಮುದ ನೀಡುತ್ತೆ. ನವರಾತ್ರಿ ಟೈಮ್ನಲ್ಲಿ ನವದುರ್ಗೆಯು ಎಲ್ಲ ಮನೆಗೂ ಬರಲಿ ಅನ್ನೋ ಆಸೆ. ಇದರಿಂದ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿಬಿಟ್ಟು ಎಲ್ಲರ ಮನೆಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮನ. ಎಲ್ಲರ ಮನೆಗೂ ಹೇಳಿಬಿಟ್ಟು ಅವೆಲ್ಲರಿಗೂ ಆಶೀರ್ವಾದ ಮಾಡಿದಾಗ ಅಮ್ಮನವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಕುರಿತಂತೆ ಮಾತನಾಡುವ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಸದಸ್ಯರು, ಈ ನವರಾತ್ರಿ ಸಮಯಕ್ಕಾಗಿ ಪ್ರತಿದಿನ ಪೂರ್ವಭಾವಿಯಾಗಿ ಲಲಿತ ಸಹಸ್ರನಾಮ, ಲಲಿತ ರಹಸ್ಯ, ಶಿವಾನಂದ ಲಹರಿಯ ಪಾರಾಯಣದ ಅಭ್ಯಾಸ ನಡೆಸಲಾಗುತ್ತೆ. ಈ ರೀತಿಯ ಸಂಪ್ರದಾಯಗಳಿಂದ ನಮ್ಮೊಳಗಿನ ಸಂಬಂಧಗಳು ಆತ್ಮೀಯತೆ ವೃದ್ಧಿಸಲು ಸಹಕಾರಿಯಾಗುತ್ತದೆ ಎನ್ನುತ್ತಾರೆ. ವಿ ರಾಜಶೇಖರ್, ಅಮುಗ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ACEF ಸಮಿತಿಯ ತಾಲೂಕು ಪದಾಧಿಕಾರಿಗಳ ಪೂರ್ವಭಾವಿ ಸಭೆ ಇಂದು ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ACEF ತಾಲೂಕು ಪದಾಧಿಕಾರಿಗಳ ಪೂರ್ವ ಸಭೆ ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆಸಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳನ್ನು ಸೇರಿಸಿ ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಸರ್ಕಾರದಿಂದ ಬಂದ ಸೌಲಭ್ಯವನ್ನು ಉಚಿತವಾಗಿ ಒದಗಿಸುವ ಕೆಲಸ ನಾವು ಮಾಡುತ್ತೇವೆ. ಎಷ್ಟೋ ಜನ ಇವತ್ತು ಜೀವಹಾನಿ ಮಾಡಿಕೊಳ್ಳುತ್ತಿದ್ದಾರೆ. ಅದರಿಂದಾಗಿ ಈ ಉದ್ದೇಶವನ್ನು ಇಟ್ಟುಕೊಂಡು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಕೆಲಸ ಮಾಡುತ್ತಿದ್ದೇವೆ. ನೊಂದವರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ಸಿಗುವ ಹಾಗೆ ಕೆಲಸ ಮಾಡುತ್ತೇವೆ. ACEF ಪರವಾಗಿ ಇವತ್ತು ತಾಲೂಕು ಸಮಿತಿಗಳು ಹಾಗೂ ಹೋಬಳಿ ಸಮಿತಿಗಳು ಸೇರಿ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸುತ್ತೇವೆ ಅಂತ ಹೇಳಿದರು. ನಮ್ಮ ಇವತ್ತು ಜಿಲ್ಲೆಗೆ ಇಂದಿಗೆ ACEF ಕರ್ನಾಟಕ ಬಂದು 2 ತಿಂಗಳಾಗಿದೆ. ಈ ACEF ಕರ್ನಾಟಕ ಅಂದರೆ ಆ್ಯಂಟಿ ಕರಪ್ಷನ್ ಫೋರ್ಸ್. ಈ ಆ್ಯಂಟಿ ಕರಪ್ಷನ್ ಫೋರ್ಸ್ ಅಂತಂದರೆ ಇದರ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬ ಇವತ್ತು ವ್ಯಕ್ತಿಗೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವತ್ತು ಇವತ್ತು ಎಷ್ಟೋ ಜನ ಇವತ್ತು ಜೀವ ಹಾನಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಉದ್ದೇಶಗಳನ್ನು ನಾವು ಇಟ್ಕೊಂಡು ಮತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದು ಹಾಗೂ ಸರ್ಕಾರದಿಂದ ಬಂದ ಪ್ರತಿಯೊಂದು ಸೌಲಭ್ಯವನ್ನು ಸರ್ಕಾರಕ್ಕೆ ನಾವು ಅಲ್ಲ ಸಾರಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನಾವು ಒದಗಿಸ್ಕೊಡೋದು ಸರ್, ಉಚಿತವಾಗಿ ಅವ್ರಿಗೆ ನಾವು ಒದಗಿಸ್ಕೊಡ್ತೀವಿ ಇವತ್ತು. ಯಾಕಂದರೆ ಎಷ್ಟೋ ಜನ ಪ್ರಾಣಹಾನಿಗಳು ಮಾಡ್ಕೊತಾ ಇದ್ದಾರೆ. ಪ್ರತಿಯೊಬ್ಬ ಈ ಒಂದು ಗ್ರಾಮ ಮಟ್ಟದಿಂದ ಹಿಡಿದು ಇವತ್ತು ವಿಧಾನಸೌಧ ತನಕ ಈ ಭ್ರಷ್ಟಾಚಾರ ಅನ್ನೋದು ಇವತ್ತು ಎದ್ದು ಕಾಣ್ತಾ ಇದೆ. ಇವತ್ತು ಎಷ್ಟೋ ಜನ ಮೊರೆ ಆಗ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ನೋಡಿ ಇವತ್ತು ಹೆಣ್ಮಕ್ಳಾಗಿರ್ಬೋದು ಎಷ್ಟೋ ಜನ ಇವತ್ತು ಅಷ್ಟು ಇವತ್ತು ಈ ಭ್ರಷ್ಟಾಚಾರಕ್ಕೆ ಹಾನಿಯಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡು ಇವತ್ತು ಜೀವ ಹಾನಿಯಾಗಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯಲ್ಲೆಲ್ಲ ಪ್ರತಿಯೊಂದು ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಈ ACEF ಕರ್ನಾಟಕ ಕಾಲಿಟ್ಟು ಬಂದಿದೆ. ಯಾಕಂದರೆ ಇವತ್ತು ಎಲ್ಲ ನಾವು ಈ ಇವಾಗ ಯಾಕಂದರೆ ಇವತ್ತು ಒಬ್ಬರಿಂದನೇ ಯಾವುದೇ ರೀತಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಆಗೋದಿಲ್ಲ. ಆದ್ದರಿಂದ ನಾವು ಪ್ರತಿಯೊಂದು ಜಿಲ್ಲಾ ಸಮಿತಿಯಿಂದ ಇವತ್ತು ನಮ್ಮ ಜಿಲ್ಲಾ ತಂಡ ಪರವಾಗಿ ನಾನು ಹೇಳ್ತಾ ಇರೋದೇನೆಂದರೆ ಒಂದು ACEF ಕರ್ನಾಟಕದ ಒಂದು ಪರವಾಗಿ ನಾನು ಹೇಳ್ತಾ ಇರೋದೇನೆಂದರೆ ಇವತ್ತು ತಾಲೂಕು ಸಮಿತಿಗಳು ಮತ್ತು ಜೋಬಳಿ ಸಮಿತಿಗಳು ಹಾಗೂ ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮದಲ್ಲಿ ಎಲ್ಲ ರೀತಿಯ ಸಂಸ್ಥೆಗಳನ್ನು ನಾವು ರಚನೆ ಮಾಡಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ
ನಾವು ಇವತ್ತು ಉಚಿತವಾಗಿ ಅವ್ರ ಮನೆ ಬಾಗಿಲಿಗೆ ಸರ್ಕಾರದ ಒಂದು ಸೌಲಭ್ಯವನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ SCF ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮ್ಮುಗ್ ಟಿವಿ, ಚಿಕ್ಕಬಳ್ಳಾಪುರ. ಆದರ್ಶ ಶಾಲೆ ಎಲ್ಲಿಗೆ ಬೇಕಾದರೂ ಸ್ಥಳಾಂತರ ಮಾಡಿಕೊಳ್ಳಿ, ನಮ್ಮ ಮಕ್ಕಳ TCಗಳನ್ನು ವಾಪಸ್ ಕೊಡಿ ಎಂದು ಪೋಷಕರು BEO ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅರಸೀಕೆರೆ ಬಿಲ್ಡಿಂಗ್ ಆಗ್ಲಿ ಯಾರು ಕೊಟ್ಟಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ ಅರಸೀಕೆರೆ ಬಿಲ್ಡಿಂಗ್ ಆಗ್ಲಿ ಅಂತ. ಇವತ್ ಮಾತ್ರ ಪಾವಗಡ ಕಳೆದ 5 ವರ್ಷಗಳಿಂದ ಸತತವಾಗಿ ಆದರ್ಶ ಶಾಲೆಯ ಸ್ಥಳಾಂತರ ವಿಷಯವಾಗಿ ಹಲವು ಪ್ರತಿಭಟನೆಗಳು ಮಾಡಿಕೊಂಡು ಬರುತ್ತಿವೆ. ಪೋಷಕರಿಗೆ, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಮಗೆ ನ್ಯಾಯ ಕಲ್ಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹೀಗೆಂದು ಆದರ್ಶ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರು ಆರೋಪ ಮಾಡಿದ್ದಾರೆ. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಲೆಯ SDMC ಅಧ್ಯಕ್ಷ ಗಿರಿಬಾಬು, ಸರ್ಕಾರಿ ನಿಯಮಗಳು ಗಾಳಿಗೆ ತೂರಿ ಆದರ್ಶ ಶಾಲೆ ನೂತನ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಆದರ್ಶ ಶಾಲೆ ವಸತಿ ಶಾಲೆ ಆಗಿದ್ದರೆ ನಾವು ನಮ್ಮ ಮಕ್ಕಳಿಗೆ ಕಳುಹಿಸಬಹುದಾಗಿತ್ತು, ಆದರೆ ವಸತಿ ರಹಿತ ಶಾಲೆ ಇದಾಗಿದೆ. 8 ವರ್ಷಗಳಿಂದ ಈ ಒಂದು ಶಾಲೆ ಪ್ರಾರಂಭ ಆಗಿದೆ. 2010-11 ಇಸ್ವಿಯಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಏನು ನಮ್ಮ ಸರ್ಕಾರಗಳು, ಬಂದಂಥ ಸರ್ಕಾರಗಳು ಹಿಂದೆ ಅತಚ್ಚತ್ತರದಿಂದ ಈ ಒಂದು ನಮ್ಮ ಆದರ್ಶ ಶಾಲೆಯನ್ನು ಒಂದು ಗೈಡ್ಲೈನ್ಸ್ ಇಲ್ಲದೆ ಏನು ವಿತಿನ್ 6 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ, ನಮ್ಮ ನಗರದ ಸುತ್ತಮುತ್ತ 6 ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಈ ಒಂದು ಆದರ್ಶ ಶಾಲೆ ಇರಬೇಕು ಅಂತಂದೇಳಿ ಒಂದು ಗೈಡ್ಲೈನ್ಸಲ್ಲಿದೆ. ಆ ಗೈಡ್ಲೈನ್ಸ್ನೆಲ್ಲ ಗಾಳಿಗೆ ತೂರಿ ಹಿಂದೆ ಇದ್ದಂಥ ಏನು BEO ಆಗಿರ್ಬೋದು, DDPI ಆಗಿರ್ಬೋದು, ಇವರೆಲ್ಲರೂ ಕೂಡ ಅರಸೀಕೆರೆಯಲ್ಲಿ ಯಾರ್ದೋ ಒತ್ತಡಕ್ಕೆ ಮಣಿದು ಇವತ್ತು ಆದರ್ಶ ಶಾಲೆಯನ್ನು ಅಲ್ಲಿ ಕಟ್ಟಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ಒಂದು ಅಂದಾಜಿನಲ್ಲಿ ಕಟ್ಟಿದ್ದಾರೆ. ಎಂಟಮ್ನಹಳ್ಳಿಯಿಂದ ಹೆಣ್ಮಗು ಅಲ್ಲಿಗೆ ಬರಬೇಕಂದ್ರೆ ಆಗುತ್ತಾ? ಹಾಂ, ಅದಕ್ಕೆ ಜವಾಬ್ದಾರಿ ಯಾರು? ಇಲ್ಲ CS ಮೇಡಮ್ ಅವ್ರು ಜವಾಬ್ದಾರ ಆಗ್ತಾರಾ? DDPI ಆಗ್ತಾರ? ಇಲ್ಲ ಎಜುಕೇಷನ್ ಮಿನಿಸ್ಟರ್ ಜವಾಬ್ದಾರಿ ತಗೊಂತಾರ? ಇಲ್ಲ ಸರ್ಕಾರ ಜವಾಬ್ದಾರಿ ತಗೊಂತದ ಹೇಳಿ ಸರ್. ದಯವಿಟ್ಟು ಕೈ ಮುಗಿದುಕೊಳ್ಕೊಂತ ಇದ್ದೀವಿ. ದಯವಿಟ್ಟು ಇದನ್ನು ಸ್ಥಳಾಂತರ ಮಾಡೋ, ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಇಷ್ಟು ದಿವಸ ಏನಾದರೂ ಸ್ಕೂಲ್ ಇಲ್ಲ, ಹಳೆ ಸ್ಕೂಲು ಕಟ್ಟ ಇದು ಬಿಲ್ಡಿಂಗ್ ಆಗಿಲ್ಲ, ಇವಾಗ ಬಿಲ್ಡಿಂಗು ಆಗ್ತಾ ಇದೆ. ದಯವಿಟ್ಟು ಇದನ್ನು ನಾವು ದಯವಿಟ್ಟು ಕೇಳ್ಕೊತ ಇದ್ದೀವಿ. ಪೇರೆಂಟ್ಸ್ ಎಲ್ಲ ಪೋಷಕರೆಲ್ಲ ಕೇಳ್ಕೊತ ಇದ್ದೀವಿ. ದಯವಿಟ್ಟು ಇದನ್ನು ಸ್ಥಳಾಂತರ ಮಾಡಬೇಡಿ, ಶಾಶ್ವತ ನಮ್ಗೆ ಪರಿಹಾರ ಕೊಡಿ. ವರ್ಷನೂ ತಿಂಗಳು ಇದು ಯಾವಾಗಲೂ ಸ್ಟ್ರೈಕ್ ಮಾಡೋದು, ಪೇರೆಂಟ್ಸ್ ಎಲ್ಲ ಏನು ಕೆಲಸ ಇರಲ್ಲ, ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡೋದಕ್ಕೆ. ಇನ್ನು ಆದರ್ಶ ಶಾಲೆ ನಿರ್ಮಾಣಕ್ಕೆ ಪಟ್ಟಣದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಬೇಕು ಹೀಗೆಂಬ ಆದೇಶ ಇದ್ದರೂ ಕೂಡ ಅಧಿಕಾರಿಗಳು ಕಾನೂನು ಗಾಳಿಗೆ ತೂರಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಆದರ್ಶ ಶಾಲೆ ನಿರ್ಮಾಣ ಮಾಡಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳ ಧೋರಣೆಯಿಂದ ಮಕ್ಕಳ ಭವಿಷ್ಯದ ಬಗ್ಗೆ ಗಮನಹರಿಸದೆ ಪದೇ ಪದೇ ಶಾಲೆ ಸ್ಥಳಾಂತರಕ್ಕೆ ಮುಂದಾಗುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. 10-11 ಇಸ್ವಿಯಲ್ಲಿ ಶಾಲೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ 10-11 ವರ್ಷದಿಂದ ನಮ್ಮ ಹೋರಾಟ ಮುಂದುವರೆದಿದೆ. ಯಾವೊಬ್ಬ ಜನಪ್ರತಿನಿಧಿಗಳೇ ಆಗಲಿ, ಯಾವೊಬ್ಬ ಅಧಿಕಾರಿಗಳೇ ಆಗಲಿ, ಇವನ್ ಮುನ್ಸಿಪಾಲ್ ಆಫೀಸಿಂದ ಹಿಡಿದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿವರೆಗೂ ಲೆಟರ್ಗಳು ಕೊಟ್ಟಿದ್ದೀವಿ, ಒಬ್ಬರು ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಈಗ ನಮ್ಮ MP ಅವರು ಅನುದಾನದಲ್ಲಿ ದುಡ್ಡು ಬಿಡುಗಡೆ ಆಗಿದೆ, ಶಾಲಾ ಕಟ್ಟಡ ರಿಪೇರಿ ನಡೆಸ್ತಾ ಇದೆ. ಅಷ್ಟರೊಳಗೆ ಅದರಲ್ಲೂ ಪ್ಲಾನ್ ಮಾಡಿಕೊಂಡು ದಸರಾ ರಜೆಗಳು ಬರ್ತವೆ ಅಂತ ಹೇಳಿಬಿಟ್ಟು CS ಮೇಡಮ್ ಅವರು ಅಚಾತುರ್ಯವಾಗಿ ಸ್ಥಳಾಂತರ ಮಾಡ್ರಿ ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಮೇಡಮ್, ನಾನು ಹೇಳೋದು ಒಂದೇ ಒಂದು ವಿಷಯ, ನೀವು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ. ಇಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ ನೇರವಾಗಿ ನೋಡಿಬಿಟ್ಟು ನೀವು ಒಂದು ಹೆಣ್ಣಾಗಿ, ನಿಮಗೂ ಮಕ್ಕಳಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮೇಡಮ್. ಸಿಕ್ಕರೆ ಗ್ರಾಮಸ್ಥರು ಆದರ್ಶ ಶಾಲೆ ಒಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಅಂತ ಒಂದು ಪತ್ರವನ್ನು ಕಳಿಸಿದ್ರು ನಮಗೆ. ನಾವು EO ಮುಖಾಂತರ CO ಹೋಗಿತ್ತು, ಅಲ್ಲಿ ಅವರು ಒಂದು ಆದೇಶ ಮಾಡಿದರು 8ನೇ ತಾರೀಕು. ಅದರಲ್ಲಿ ಇದು ಕ್ರಮ ವಹಿಸಿದ್ರ ಬಗ್ಗೆ ಅಂತ ನಮಗೆ CO ಒಂದು ಲೆಟರ್ ಬಂದಿತ್ತು. ಅದೇ ಪ್ರಕಾರ ನಾವು ಇದನ್ನ ಹೆಡ್ಮಾಸ್ಟರ್ಗೆ ಕಳಿಸಿ ಅಂತ ಒಂದು ಸೂಚನೆ ಬಂದಿರೋ ಪ್ರಕಾರ ಮುಖ್ಯೋಪಾಧ್ಯಾಯರಿಗೆ ನಾವು ಕಳಿಸಿದ್ವಿ. ಅದರಂತೆ ಕ್ರಮ ವಹಿಸಿ ಅಂದರೆ ನಾವು ಹಸ್ತಾಂತರ ಮಾಡಿ ಅಂತ ಹೇಳಿಲ್ಲ, ಈ ಪತ್ರದಂತೆ ಕ್ರಮ ವಹಿಸಿ ಅಂತಕ್ಕಂಥದ್ದು ಹೇಳಿದ್ದೇವೆ. ಅದರಂದ್ರೆ ರಕ್ತ ಗ್ರಾಮಸ್ಥರಿಗೆಲ್ಲ STMCಗೆಲ್ಲ ತಿಳಿಸಿದ್ದಾರೆ. ಇನ್ನು ತಾಲೂಕಿನ 3 ಹೋಬಳಿಯ ಮಕ್ಕಳಿಗೆ ಅರಸೀಕೆರೆ ಗ್ರಾಮಕ್ಕೆ ಸ್ಥಳಾಂತರಿಸಿದರೆ ಪ್ರತಿದಿನ ಸುಮಾರು 130 ಕಿಲೋಮೀಟರ್ ಹೋಗಿ ಬರಲು ದೂರ ಆಗುತ್ತದೆ.
ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಇಲ್ಲವಾದರೆ ಮಕ್ಕಳ ಟಿಸಿಗಳನ್ನು ಹಿಂದಿರುಗಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದು ಪೋಷಕರು ತಿಳಿಸಿದ್ದಾರೆ. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ದಸರಾ ಪ್ರಯುಕ್ತ ಕಳೆದ 100 ವರ್ಷಗಳಿಂದಲೂ ನವರಾತ್ರಿ ಹಬ್ಬಕ್ಕೆ 9 ದಿನಗಳ ಕಾಲ ಪಟ್ಟದ ಬೊಂಬೆ, ಲಕ್ಷ್ಮಿ, ಕಳಸ ಸೇರಿದಂತೆ ಸಾವಿರಾರು ದೇವರುಗಳ ಬೊಂಬೆಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ನಗರದ ಸೂರ್ಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಮಾಲೀಕರಾದ ಡಾಕ್ಟರ್ ಮಂಜುನಾಥ್ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುತ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಸೂರ್ಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಮಾಲೀಕರಾದ ಡಾಕ್ಟರ್ ಮಂಜುನಾಥ್ ಮತ್ತು ಮೀನಾಕ್ಷಿ ಶ್ರೀನಿವಾಸರ ಸ್ನೇಹಿತರಾದ ರೋಹಿಣಿ ಎಂಬುವರ ಮನೆಯಲ್ಲಿ ಕಳೆದ 100 ವರ್ಷಗಳಿಂದಲೂ ವಂಶ ಪಾರಂಪರಿಗತವಾಗಿ ರೂಢಿಸಿಕೊಂಡ ಬಂದ ನವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ದಸರಾ ಸಾರುವಂತಹ ಹಲವು ಗೊಂಬೆಗಳನ್ನು ಪ್ರತಿಷ್ಠಾಪಿಸಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಂಪ್ರದಾಯದಂತೆ 9 ದಿನಗಳ ಕಾಲವೂ ಪೂಜಾ ಕಾರ್ಯ ನಡೆಸುವ ಮೂಲಕ ಮುತ್ತೈದೆಯರಿಗೆ ಬಾಗಿನ ನೀಡುವುದು ವಿಶೇಷವಾಗಿತ್ತು. ನವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ಪಟ್ಟದ ಗೊಂಬೆ ಹಾಗೂ ಲಕ್ಷ್ಮಿಯ ಕಳಶ ಪ್ರತಿಷ್ಠಾಪನೆ ವಿಶೇಷವಾಗಿದ್ದು ರಾಮ ಮಂದಿರ, ರಾಮಪಟ್ಟಾಭಿಷೇಕ, ಕೃಷ್ಣಲೀಲೆ ಬಣ್ಣಿಸುವ ಹಲವು ಗೊಂಬೆಗಳು, ಗೋವರ್ಧನ ಬೆಟ್ಟ ಏರುತ್ತಿರುವುದು, ಕೃಷ್ಣನ ರಾಸಲೀಲೆಗಳು, ರಂಗನಾಥ ಸ್ವಾಮಿ, ತಿರುಪತಿಯ ಬ್ರಹ್ಮೋತ್ಸವ ಉತ್ಸವ, ವಿಷ್ಣುವಿನ ಜೊತೆ ಅಶ್ವತ್ಥರಾಮ, 10 ಜನರ ವೈಷ್ಣವ ಪಂಥಕ್ಕೆ ಸೇರಿದ ಹಾಸನಗಳು, ಸೀತಾರಾಮ ಕಲ್ಯಾಣ, ಲವಕುಶ, ಅಶ್ವಮೇಧಯಾಗ, ಕುದುರೆ ಕಟ್ಟುವುದು ಸೇರಿದಂತೆ ಧಾರ್ಮಿಕ ಸಂದೇಶ ನೀಡುವ ನೂರಾರು ಮೂರ್ತಿಗಳನ್ನ ಗೊಂಬೆಗಳ ರೂಪದಲ್ಲಿ ಪ್ರತಿಷ್ಠಾಪಿಸಿ ನೂರಾರು ವರ್ಷಗಳಿಂದ ತಾತ ಮುತ್ತಾತರ ಕಾಲಗಳಿಂದ ವಂಶ ಪಾರಂಪರ್ಯವಾಗಿ ಪ್ರತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯ ನಡೆಸಲಾಗುತ್ತದೆ. ದಿನಂಪ್ರತಿ ಸುಮಂಗಲಿಯವರಿಗೆ ಬಾಗಿನ ನೀಡುವ ಮೂಲಕ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದ್ದಾರೆ. ನಮಸ್ತೆ, ನನ್ನ ಹೆಸರು ನಂದಿನಿ ಅಂತ. ನಮ್ಮ ಮನೆಯಲ್ಲಿ ದಸರಾ ಗೊಂಬೆ ಕೂರಿಸುವಂಥದ್ದು ಸುಮಾರು 100 ವರ್ಷಗಳಿಂದ ನಡೀತಾ ಇದೆ. ಈ ದಸರಾ ಗೊಂಬೆನ ಕೂರಿಸೋ ಮುಖ್ಯ ಉದ್ದೇಶ ಏನು ಅಂದರೆ, ಈಗಿನ ಒಂದು ಮಕ್ಕಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಆಚರಣೆಗಳಾಗಲಿ ಪದ್ಧತಿಗಳಾಗಲಿ ಏನೂ ಗೊತ್ತಿಲ್ಲ. ಪುರಾಣಗಳ ಬಗ್ಗೆ ಅವ್ರಿಗೇನು ಮಾಹಿತಿನೇ ತಿಳಿತಾ ಇಲ್ಲ. ಅವೆಲ್ಲ ತಿಳಿಸುವಂತಹ ಒಂದು ಪುರಾಣದ ಸನ್ನಿವೇಶಗಳನ್ನು ಜೋಡಿಸೋದ್ರ ಮುಖಾಂತರ ಮಕ್ಕಳಿಗೆ ನಮ್ಮ ಇತಿಹಾಸದ, ಹಿಂದೂ ಧರ್ಮದ ಪರಿಚಯ ಆಗೋದ್ರಲ್ಲಿ ಮುಖ್ಯವಾಗಿ ಪಾತ್ರ ಆಗುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ದಸರಾ ಗೊಂಬೆಗಳನ್ನು 10 ದಿನ ಕೂರಿಸ್ತೀವಿ. ಪಾಡ್ಯಮಿಯಿಂದ ಅಮಾವಾಸ್ಯೆ ನಂತರ ಪಾಡ್ಯಮಿಯಿಂದ ವಿಜಯದಶಮಿವರೆಗೂ ಪೂಜೆಗಳನ್ನು ಆಚರಣೆ ಮಾಡ್ತೀವಿ. ನೀವು ಯಾವ ಥರ ಗೊಂಬೆಗಳನ್ನ ಕೂರಿಸಿದ್ರೆ ಮೇಡಮ್, ವಿಶೇಷತೆ ಏನು ಮೇಡಮ್? ರಾಮಾಯಣದ್ದು, ಮಹಾಭಾರತದ್ದು, ಭಾಗವತದ್ದು, ಕೃಷ್ಣನ ಲೀಲೆಗಳು, ನವದುರ್ಗೆಯದ್ದು, ಮತ್ತು ಈ ಸಲ ಅಯೋಧ್ಯೆ ರಾಮ ಮಂದಿರವನ್ನು ಎಲ್ಲವನ್ನು ಕೂಡ ಇಟ್ಟಿದ್ವಿ. ನಿಮ್ಮ ಫ್ಯಾಮಿಲಿ ಯಾವ ಥರ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಇದನ್ನು? ಕುಟುಂಬದ ಎಲ್ಲ ಸದಸ್ಯರು ಕೂಡ ಎಲ್ಲರೂ ಭಾಗವಹಿಸಿ ಎಲ್ಲರೂ ಇದಕ್ಕೆ ಮುಖ್ಯವಾಗಿ ಜೋಡಣೆಗೆ ತುಂಬ ಸಹಾಯ ಬೇಕಾಗುತ್ತೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಸಹಾಯ ಮಾಡ್ತಾರೆ. ಇನ್ನು ನವರಾತ್ರಿ ಪ್ರಯುಕ್ತ ಗ್ರಾಮೀಣ ಪ್ರದೇಶದ ಜನರು ಧಾರ್ಮಿಕ ಆಚರಣೆಯ ಜೊತೆ ಜೊತೆಗೆ ವಿಜಯದಶಮಿಯ ಹಬ್ಬ ಆಚರಣೆ ಸೇರಿದಂತೆ ಈ ಹಬ್ಬದ ವೈಶಿಷ್ಟ್ಯತೆಯನ್ನ ಸಾರುವ ಗೊಂಬೆಗಳನ್ನ ಸಾಲು ಸಾಲಾಗಿ ಒಂದೊಂದು ಗೊಂಬೆಯು ಒಂದೊಂದು ತನ್ನದೇ ಆದ ಚರಿತ್ರೆಯನ್ನ ಬಣ್ಣಿಸುವ ರೀತಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ವಿಜಯದಶಮಿ ಪ್ರಯುಕ್ತ ಗೊಂಬೆಗಳನ್ನ ಪ್ರತಿಷ್ಠಾಪಿಸಿರುವ ನಗರದ ಸೂರ್ಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಮಾಲೀಕರಾದ ಡಾಕ್ಟರ್ ಮಂಜುನಾಥ್ ಅವರ ಧರ್ಮ ಪತ್ನಿ ಪದ್ಮಾ ಮಾತನಾಡಿ, ನವರಾತ್ರಿ ಸಂಪ್ರದಾಯ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡೆಯುತ್ತಾ ಬಂದಿದ್ದು, ಈಗಲೂ ಅವರ ಕಾಲದಲ್ಲಿ ಕೂರಿಸುತ್ತಿದ್ದ ದಸರಾ ಗೊಂಬೆಯನ್ನ ಈ ಬಾರಿಯೂ ಕೂರಿಸಿ ಪ್ರತಿ ವರ್ಷದಂತೆ ಈ ಬಾರಿಯೂ ಪೂಜಾ ಕಾರ್ಯಗಳನ್ನು ನೆರವೇರಿಸುತ್ತಿದ್ದೇವೆ ಎಂದರು. ಮಹಾಲಯ ಅಮಾವಾಸ್ಯೆ ಆದ ಮಾರನೇ ದಿವಸ ಪಾಡ್ಯಮಿಯಿಂದ ವಿಜಯದಶಮಿ ತನಕ ಆಚರಣೆ ಮಾಡ್ತೀವಿ. ಈ 10 ದಿನಗಳಲ್ಲಿ ಒಂದೊಂದು ದೇವಿ ಅವತಾರಗಳನ್ನು, ಶೈಲಪುತ್ರಿ, ಬ್ರಾಹ್ಮಿ,
ಕುಷ್ಮಾಂಡ ವಿಜಯ ದುರ್ಗ ಈ ತರ ಎಲ್ಲ ನಾವು ಹೇಳ್ಕೊಂಡು ಒಂದೊಂದು ದಿವಸ ಒಂದೊಂದು ಅಲಂಕಾರಗಳನ್ನು ಮಾಡಿ ದೇವಸ್ಥಾನಗಳೆಲ್ಲ ಮಾಡ್ತಾರೆ. ನಾವು ಒಂದೊಂದು ದಿವಸ ಒಂದೊಂದು ದೇವಿಯನ್ನ ಮಹತ್ವೆಯನ್ನ ತಿಳ್ಕೊಂಡು ಅದರಂತೆ ಪೂಜೆ ಮಾಡ್ತೀವಿ. ಪ್ರತಿ ಒಂದು ದೇವಿಗೂ ಸಹ ಒಂದೊಂದು ದಿವಸಕ್ಕೂ ಒಂದೊಂದು ವಿಶೇಷವಾದ ನೈವೇದ್ಯನೂ ಇರುತ್ತೆ. ಮತ್ತೆ ಅದೇ ರೀತಿಯ ಬಣ್ಣಗಳು ಸಹ ನಾವು ಆಚರಣೆಯನ್ನ ಇಟ್ಕೊಳ್ಬೇಕಾಗುತ್ತೆ. ಆ ಥರ ನಾವು ನವದುರ್ಗ ಅವತ್ತು ಸಂಜೆ ಲಲಿತ ಸಹಸ್ರನಾಮ ದುರ್ಗಾಷ್ಟಕ ಇವೆಲ್ಲ ಓದ್ಕೊಂಡು ಮುತ್ತೈದೆ ದುರ್ಗೆ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಇದು ಮಾಡ್ತೀವಿ. ಇದನ್ನೆಲ್ಲ ನಮ್ಮ ವರ್ಷ ವರ್ಷ ನಾವು ಹೊಸ ಹೊಸ ಒಂದು ಗೊಂಬೆನ ಜೋಡಿಸ್ತೀವಿ. ಈ ಸಲ ನಾವು ಕುಬೇರನ ಒಂದು ಸೆಟ್ಟು ಶ್ರೀನಿವಾಸ ಕಲ್ಯಾಣದ್ದು ಎರಡು ರೀತಿಯ ಗೊಂಬೆಗಳನ್ನು ಇಟ್ಟಿದ್ದೀವಿ ಹೊಸದಾಗಿ. ವರ್ಷ ವರ್ಷ ಒಂದೊಂದು ಗೊಂಬೆನ ಜೋಡಿಸ್ಕೊಂಡು ಹೋಗ್ತೀವಿ ಹೆಚ್ಚೆಚ್ಚಾಗಿ. ಆ ಥರ ಮಾಡಿದ್ದೀವಿ. ಮತ್ತು ಹೋದ ವರ್ಷ ನಾವು ಕರೋನಾ ವಾರಿಯರ್ಸ್ ಅಂತೇಳಿ ಕರೋನಾ ಒಂದು ಕಾಯಿಲೆಗೆ ಹತೋಟಿಗೆ ತರೋದಕ್ಕೆ ಯಾರ್ಯಾರು ಕ್ಷಮಿಸಿರ್ತಾರೆ ಅವ್ರಿಗೆಲ್ಲರನ್ನು ಒಂದು ನಮ್ಮ ಗೌರವ ಇರಲಿ ಅಂಥೇಳಿ ಡಾಕ್ಟರ್ಸು ಆಶಾ ವರ್ಕರ್ಸು ಟೀಚರ್ಸು ಅಂಗನವಾಡಿ ಅವ್ರದ್ದೆಲ್ಲ ಇಟ್ಟಿದ್ವಿ. ಅದನ್ನು ಯಾವ ರೀತಿಯಾಗಿ ಅವ್ರು ಹೋಗಲಾಡ್ಸಿದ್ರು ಅನ್ನೋ ಒಂದು ಇದೆಲ್ಲ ನಾವು ಬರವಣಿಗೆಗಳ ಮೂಲಕ ತಿಳಿಸಿದ್ವಿ. ಈ ವರ್ಷ ಶಾಲೆಗಳಿಲ್ದಿರ ಮಕ್ಕಳು ಯಾವ ಥರ ಇದ್ದಾರೆ ಅವ್ರಿಗೆ ಯಾವ ಥರ ಅಪಾಯಕ್ಕೆ ಸಿಗ್ತಾ ಇದ್ದಾರೆ ಅನ್ನೋದನ್ನು ಜೋಡಿಸಿಟ್ಟಿದ್ದೀವಿ. ನೆಕ್ಸ್ಟು ನಾವು ಶಾಲೆ ಪ್ರಾರಂಭ ಆದರೆ ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತೆ ಅದನ್ನು ನಾವು ಚಿತ್ರಗಳ ಮೂಲಕ ತೋರಿಸಿದ್ದೀವಿ. ಇನ್ನು ನಗರದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ದಸರಾ ಗೊಂಬೆಗಳನ್ನು ಕೂರಿಸಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಈ ಪರಂಪರೆಯನ್ನು ಮುಂದಿನ ಪೀಳಿಗೆಯೂ ನಡೆಸಿಕೊಂಡು ಹೋಗಲಿ ಎಂಬುದೇ ನಮ್ಮ ಆಶಯವಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅದಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.